ಇವ್ರಿಗೆಲ್ಲ ಮಾದರಿ ಆಗಬೇಕು. ನನ್ನಂತ ಮಕ್ಕಳು ಪಡೆದವ್ರಿಗೆ ಇದೇ ಶಿಕ್ಷೆ. ಯಾಕೆ ಏನಾಯ್ತು ಉದ್ಭವ್? ಎಂತ ಕೆಲಸ ಮಾಡ್ತಾ ಇದ್ರಿ ಮಾವ? ಒಂದು ನಿಮಿಷ ಲೇಟ್ ಆಗ್ಬಿಟ್ರೆ ಜೀವನೇ ಹೋಗ್ತಿದ್ದಲ್ಲ. ನನ್ನನ್ನ ತಡಿಬೇಡ ಉದ್ಭವ್. ನಿನ್ನ ನಮ್ಮಂತ ಮಕ್ಕಳು ಅಪ್ಪರ್ದಲ್ಲ ನಾವು ಜೀವಸತ್ತ ಬದುಕಿರ್ಬಾರ್ದು. ನಾವು ಸಾಯದ ಮೇಲೂ ಯಾಕೆ ಮಾವ ನಾನು ನಿಮ್ಮನ್ನ ಬಿಡಲ್ಲ ಅಂತದೇನಾಯ್ತು? ಎಲ್ಲ ನಡೆದಿರೋ ವಿಚಾರ ಎಲ್ಲ ನಿನಗೆ ಗೊತ್ತಲ್ಲಪ್ಪ. ನೋಡಿ ಮಾವ, ನಮ್ಮ ತಂದೆ ಬದಲಾಗಿದ್ದಾರೆ, ನಾನು ಕೂಡ ಬದಲಾಗಿದ್ದೀನಿ. ನಡೀರಿ ಮನೆಗೆ ಹೋಗೋಣ. ನಿಮ್ಗೇನಾರು ಅನುಮಾನ ಇದ್ರೆ ನಮ್ಮ ಡ್ಯಾಡಿಗೆ ಫೋನ್ ಮಾಡಿಕೊಡ್ಲ. ಅಪ್ಪ ಉದ್ಭವ್ ಹೇಳು, ಇಲ್ಲಿ ಮಾವ ಸಿಕ್ಕಿದ್ದಾರೆ ಸಹಾಯಕ್ಕೆ ಅಂತ ಹೋಯ್ತಿದ್ರಪ್ಪ, ಅವ್ರನ್ನ ತಡನಿಸಿದ್ದೀನಿ. ಹೌದಾ? ಫೋನ್ ಕೊಡೋಣ, ಮಾತಾಡ್ತೀನಿ. ಆಯ್ತಪ್ಪ ಕೊಡ್ತೀನಿ. ಗುಣಶೇಖರ್, ಎಂತ ಕೆಲಸ ಮಾಡ್ತಾ ಇದ್ರಿ? ಕಲ್ಲು ಬಂಡೆ ಅಂತಿದ್ದ ನಾವೇ ಬದಲಾಗಿದ್ದೀವಿ. ದೇವರು ಎಲ್ಲರಿಗೂ ಒಂದಲ್ಲ ಒಂದಿನ ಒಂದು ಅವಕಾಶ ಕೊಡ್ತಾನೆ. ನೀನು ಇವಾಗಲೇ ನಮ್ಮ ಮನೆಗೆ ಹೊರಡಪ್ಪ. ನೀನೇನಾದ್ರು ಬಂದಿಲ್ಲ ಅಂದರೆ ನಿನ್ನ ಮಗಳ ಮೇಲೆ ಹಣೆ. ಬಿಡಿರಿ ಮಾವ, ಮನೆಗೆ ಹೋಗೋಣ. ನಮ್ಮ ಮನೆ ಪರಿಸ್ಥಿತಿ ಈ ರೀತಿ ಆಯ್ತದೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿದ್ದೀನಿ. ಜನ್ಮ ಕೊಟ್ಟ ತಂದೆ ತಾಯಿನ ಮನೆಯಿಂದ ಆಚೆ ಕಳಿಸಿದಂತ, ಅವರೆಲ್ಲಿದ್ದಾರೋ, ಹೇಗಿದ್ದಾರೋ, ಎಲ್ಲಿ ಊಟಕ್ಕೆ ಒಂದೊತ್ತು ಊಟಕ್ಕೋಸ್ಕರ ಎಲ್ಲೆಲ್ಲಿ ಅಲಿತಾದರೋ, ಯಾಕೆ ಈ ರೀತಿ ನಮ್ಮ ಮನೆ ಪರಿಸ್ಥಿತಿ ಆಯಿತು? ನಮ್ಮ ಅಪ್ಪ ಅಮ್ಮನ ಈಗಲೇ ನೋಡಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ನಿಮ್ಗೇನು ಗೊತ್ತಾಗಲ್ವೇನೆ? ಜನ್ಮ ಕೊಟ್ಟ ತಂದೆ ತಾಯಿನ ಕೊಡಬಾರ್ದು ಕಷ್ಟ ಕೊಟ್ಟು ಮನೆಯಿಂದ ಆಚೆ ಕಳಿಸಿದಾಯ್ತು. ಇನ್ನು ನಮ್ಮ ಪರಿಸ್ಥಿತಿ ಏನಾಯ್ತದೆ ಅಂತ ನಿಮ್ಗೇನಾದ್ರು ಗೊತ್ತಿದೆ? ಬಟ್ ಏನಿದು, ನಿಮ್ಮಪ್ಪ ಸಾಲ ತಗೊಂಡು ಇನ್ನು ಸಾಲ ಕಟ್ಟಿಲ್ವಾ? ಏಯ್, ರಾಂಗ್ ನೋಟಿಸ್ ಕಳಿಸ್ತಾರೆ ಬ್ಯಾಂಕಿಂದ? ಅಪ್ಪ ಮಗಳಿಬ್ರು ಸೇರ್ಕೊಂಡು ನಾಡ್ಕಾಡ್ತಾ ಇದೀರಾ? ನೋಡು ಅಲ್ಲೇನಂತ ಇದೆ ಗೊತ್ತಾ, ಲೋನ್ ಕಟ್ಟಿಲ್ಲ ಅಂದ್ರೆ ಮನೆ ಮಠ ಆಸ್ತಿ ಎಲ್ಲ ನಾರಾಜ್ ಮಾಡ್ತಾ ಇದಾರೆ. ಮಠ ಆಸ್ತಿ ಎಲ್ಲ ಅರಾಜ್ ಆದ್ಮೇಲೆ ನಾ ಬದುಕಿದ್ರೆ ಸತ್ತೇನು? ನಿನ್ ಮಾತ್ ಕಟ್ಕೊಂಡು ನಿಮ್ಮ ಅಪ್ಪನಿಗೆ ಜಮೀನ್ಗೆ ಲೋನಿಗೆ ಸೈನ್ ಹಾಕೊಟ್ನಲ್ಲ, ಅದು ನನ್ ದೊಡ್ಡ ತಪ್ಪಾಗಿಬಿಟ್ಟಿದೆ. ನೋಡು, ಈ ಇಲ್ಲ, ಈ ನಮ್ಮ ಮನೆ ತರದ ಮಾನ ಮರ್ಯಾದೆ ಹಾಳಾದ್ಮೇಕೆ ನಾ ಬದುಕಿರ್ಬಾರ್ದು, ಖಂಡಿತ ಬದುಕಿರ್ಬಾರ್ದು. ಇದಕ್ಕೆಲ್ಲ ಕಾರಣ ಆದ ನಿಮ್ಮ ಅಪ್ಪನ ಮೊದಲು ಸಾಯಿಸ್ಬಿಟ್ಟು ಆಮೇಲೆ ಸಾಯ್ತೀನಿ ನಾವು. ಹಾಗೆ ಮಾಡೋಣ, ಇಬ್ರು ಒಟ್ಟಿಗೆ ಸಾಯೋಣ. ಬ್ಯಾಂಕ್ ಮ್ಯಾನೇಜರ್ ಅಲ್ಲೇ ಅಡ್ಡ ಸಿಕ್ಕಿದ್ರು ನನಗೆ. ಅವಾಗ ಹೇಳಿದ್ರು ನೀವು ಇದೇ ಸ್ಥಿತಿಲಿ ಇದೇ ಕೆಲಸ ಮಾಡ್ಕೋತಾ ಇರ್ತೀನಿ ಅಂತ ವಾಪಸ್ ಬಂದೆ ನಾನು. ಅತ್ತೆ ಮಾವನ ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ, ನಿನ್ ಮೇಲೆ ಇಲ್ಲ ಸಲದ ಆರೋಪನ ಒರೆಸಿ ಮನೆಯಿಂದ ಹೊರಗಾಕ್ಬಿಟ್ಟೆ. ನೋಡಪ್ಪ, ಮಾಡಿದ ತಪ್ಪಿಗೇನೋ ಶಿಕ್ಷೆ ಅನುಭವಿಸ್ಬೇಕು, ನಾವು ಸತ್ತ ಬಿಡೋಣ. ಬ್ಯಾಡಿ, ನೀವೇ ಹಿರಿಯರಾಗಿ ತಪ್ಪು ತಪ್ಪು ಮಾಡೋ ಸಹಜ, ಅದನ್ನ ತಿತ್ಕೊಂಡು ಬದುಕೋದೇ ಒಳ್ಳೆ ಲಕ್ಷಣ. ಸುಂದರ್, ನಮ್ಮನ್ನ ಯಾಕಪ್ಪ ಕಾಪಾಡ್ದೆ?
ನಾ ಮಾಡಿರೋ ಕರ್ಮಕ್ಕೆ ನಾ ಬರಿ ಆಗಲೇಬೇಕು ನೀ ತಿಳ್ಕೊಂಡು ತಪ್ಪಣ್ಣ ಸಾಯದ ಪರಿಹಾರ ಅಂದ್ರೆ ದೇಶದ ಜನನೇ ಬದುಕಿರಲಿಲ್ಲ ಬನ್ನಿ ಫಸ್ಟ್ ಅಪ್ಪ ಅಮ್ಮ ಇಲ್ಲಿದ್ದಾರೆ ಹುಡುಕಣ ಹೌದು ರೀ ಬನ್ನಿ ಅತ್ತೆ ಮಾವ ನುಡುಕಿ ಅವರ ಹತ್ರ ಕ್ಷಮೆ ಕೇಳಬೇಕು ಬನ್ನಿ ಹೋಗೋಣ ನಡಿ ಹೋಗೋಣ ನಡಿಯಪ್ಪ ಎಂತ ಕೆಲಸ ಮಾಡ್ಕೊಂಡಿದ್ದೀರಾ ಮಾವಯ್ಯನ ಬದುಕಿದ್ದಾರೆ ಅತ್ತೆ ಹೌದು ಅತ್ತೆ ಮಾವಯ್ಯನ ಬದುಕಿದ್ದಾರೆ ಹೌದು ಅತ್ತೆ ಇಲ್ಲ ಅವರೇ ಕರ್ಕ ಬರ್ತೀನಿ ನೋಡಿ ಬನ್ನಿ ಮಾವ ಬೇಡ ಅಂದ್ಬಿಟ್ಟು ನಾನು ಸಾಯೋದಿಕ್ಕೆ ಹೋಗಿದ್ದೆ ಅಷ್ಟಲ್ಲಿ ಉದ್ಭವ ಬಂದಿ ಬೇಡಮ್ಮವ ನೀವು ಸಾಯದ್ಬೇಡಿ ನಾವಿದ್ದೀವಿ ಅಂತ ಕರ್ಕೊಂಡ ಮೀನಸಿ ತಗೊಳ್ಳಿಮ್ಮವ ಮಾಂಗಲ್ಯ ಧಾರಣೆ ಮಾಡಿ ಅವನು ಮಾಮೂಲಿ ಬದಲಾಗಿದ್ದಾನೆ ರೆಡಿ ಮೀನಾಕ್ಷಿ ಹೋಗೋಣ ಅವ್ರ ಮನೆಗೆ ಏ ಉಗ್ರಪ್ಪನಾಗ ಸರಿ ಸಾಟಿ ಯಾರು ಇಲ್ಲ ಏ ಗುಣಶೇಖರ ನೀನು ಸರ್ವನಾಶದ ಅಂಚಿಗೆ ಬಂದು ನಿಂತಿದ್ಯಾ ಅಂದ್ರೆ ಈ ಉಗ್ರಪ್ಪನ ಸಂಚಿಗೆ ಬಲಿಯಾಗಿ ನನ್ನನ್ನು ಎದುರು ಹಾಕೊಂಡು ನಿನ್ ಎಷ್ಟು ದಿವಸ ಬಾಳ್ತೀಯೋ ನನ್ನ ಕುತಂತ್ರಕ್ಕೆ ಬಲಿಯಾಗಿ ನೀನು ಇವತ್ತು ಬೀದಿಗೆ ಬಂದಿದ್ಯಾ ಆ ದಿನ ನೀನು ನನಗೆ ಮಾಡಿದ ಮೋಸಕ್ಕೆ ಸೇಡ್ ತಿಳಿಸ್ಕೊಳ್ಳೋ ಕಾಲ ಬಂದಿದೆ ಹೇಗಿದೆ ನನ್ನ ಒಳ ಸಂಚು ನಿಮ್ಮ ಮಗ ನಮ್ಮ ಅಪ್ಪ ಅಮ್ಮನ ಕರ್ಕೊ ಬರ್ತೀನಿ ಅಂತ ಹೋಗಿದ್ದಾರೆ ಅವ್ರು ಕರ್ಕೊ ಬರ್ತಾರ ಹೌದಮ್ಮ ನಮ್ಮ ಹಳೆ ದ್ವೇಷಕ್ಕೆ ನಿಮ್ಮ ಸಂಸಾರ ಬಲಿಯಾಗಿ ನೀವೆಲ್ಲ ಹಾಳಾಗೋದ್ರಮ್ಮ ನಿಮ್ಮ ಅಪ್ಪ ಅಮ್ಮ ಊಟ ಮಾಡಿ ಎಷ್ಟು ದಿನ ಆಗಿದೆ ತೋ ಇವತ್ತು ಕರ್ಕೊಂಬಂದೆ ಊಟ ಹಾಕ್ರಮ್ಮ ಅವ್ರಿಗೆ ನೀನ್ ಹೋಗಿ ಊಟ ರೆಡಿ ಮಾಡುವ ಆಯ್ತು ಮಾವ ನಿಮ್ಮನ್ನ ಮೊದ್ಲು ನೋಡಿದಾಗ ನಿಮ್ಮಂತ ಕ್ರೂರಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ನೀವ್ ಇಷ್ಟು ಬೇಗ ಇಷ್ಟೊಂದು ಒಳ್ಳೆಯವರಾಗ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನನ್ ಮನ್ಸಿಗೆ ತುಂಬಾನೇ ಸಂತೋಷ ಆಗ್ತಿದೆ ಮಾವ ನೋಡ್ತೀರ ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕೋ ಗೊತ್ತಿಲ್ಲ ಆದ್ರೆ ನೀನ್ ಹೋಗಿ ಅಡಿಗೆ ಮಾಡ್ಕೊಂಡು ರೆಡಿ ಮಾಡು ನಿಮ್ಮ ಅಪ್ಪ ಅಮ್ಮ ಬರ್ತಾರೆ ಕುಂತ್ಕೊಳ್ಳಿ ಏ ಶಿರಾ ಏನ್ ನೆಗಾಡ್ತಿ ಬಾರ ಇಲ್ಲಿ ಶಿಲಾ ಬಾರ ಇಲ್ಲಿ ನಿಮ್ಮ ಅಪ್ಪ ಅಮ್ಮ ಊಟ ಕೊಡ ಮೀನಾಕ್ಷಿ ಗುಣಶೇಖರ ನನ್ನ ನನ್ನಿಂದಾಗಿ ನಿಮ್ ಸಂಸಾರನೇ ಹಾಳಾಗೋಯ್ತು ನನಗೆ ಪ್ರಾಯಶ್ಚಿತ್ತನೇ ಇಲ್ಲ ಅಣ್ಣ ತಂಗಿ ಹತ್ರ ಕ್ಷಮಿಸು ಅಂತ ಯಾಕಣ್ಣ ಕೇಳ್ತೀಯ ಎಲ್ಲ ಆ ದೇವ್ರು ಏನ್ ಆಡಿಸ್ತಾನೋ ಹಾಗೆ ಆಡ್ಬೇಕಲ್ವಾ ಇಲ್ಲಿ ಯಾರು ಪಾಪ ಇರೋದಿಲ್ಲ ಎಲ್ಲ ಅವನು ಆಡಿಸ್ತಾ ಇದ್ರು ಆಡೋದಷ್ಟೇ ನನ್ ಕೆಲ್ಸ ಅಲ್ವಾ ಹೋಗ್ರಪ್ಪ ನಿನ್ ಮುಂದೆ ನಾವು ಸಣ್ಣವರಾಗದ ಕಣಯ್ಯ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋದಿದ್ದಲ್ಲ ಅದು ಮನ್ಸನ ದೊಡ್ಡ ಗುಣ ಕಣಯ್ಯ ಇದಕ್ಕಿಂತ ಪ್ರಾಯಶ್ಚಿತ್ತ ಇನ್ನೇನ್ ಬೇಕು ಒಳ
ಹೊರಗಡೆ ಬನ್ನಿ ಊಟ ಮಾಡ್ತೀನಿ. ಅತ್ತೆ ಮಾವ ಕುತ್ಕೊಳ್ಳಿ ಊಟ ಮಾಡಿ. ಒಳಗಡೆ ಬನ್ನಿ. ಶೀಲ ಸ್ವಲ್ಪ ಬಾರಮ್ಮ ಇಲ್ಲಿ ಬಾರಮ್ಮ ಹೇಳ್ತೀನಿ. ಅವ್ರನ್ನ ಪ್ರೀತಿ ವಿಶ್ವಾಸ ಗಳಿಸಿ ಕರ್ಕ ಬಂದೆ. ಆದ್ರೆ ನಿನ್ನ ಊಟ ಕೊಟ್ಟೆ, ಅವ್ರು ಊಟ ತಿನ್ನೋ ಟೈಮಲ್ಲಿ ಊಟನೇ ಕೆದಾಗ್ತಾರೆ. ನೀನ್ ಈ ತರ ಆಗ್ತಿ ಬದಲಾಯ್ತಿ ಅಂತ ನಾನು ತಿಳ್ಕೊಂಡಿಲ್ಲ. ಮನಸ್ಸೇನ ನೀನು ಅವಳ ಯಾಕಪ್ಪ ಬೈತೀಯ? ಅವಳ ಕರ್ತವ್ಯ ಅವಳು ಮಾಡವಳೆ. ಒಂದು ಕೋಳಿ ಹತ್ತು ಮರಿನ ಸಾಕ್ಬೋದು, ಆದ್ರೆ ಹತ್ತು ಮರಿ ಒಂದು ಕೋಳಿ ಸಾಕಲ್ಲ ಕಣಪ್ಪ. ಅನ್ನನ ಮನಪಾಲ್ ಮಾಡ್ದಲ್ಲೇ ನೀನು ಒಬ್ಳು ಹೆಣ್ಣೇನೆ. ನಿನ್ನಂತ ಮಗಳನ್ನ ನಾನು ಹೆರೋ ಬದಲು ನಾನು ಬಂಜಿ ಆಗಿ ಉಳಿದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನು ಬಂಜಿ ಆಗಿ ಉಳಿದಿದ್ರೆ ಎಷ್ಟೋ ಚೆನ್ನಾಗಿ. ಮೀನಾಕ್ಷಿ ಹೇಳ್ಬೇಡಮ್ಮ, ನಿನ್ನ ಹತ್ರ ನನಗೂ ಅಳು ಬರುತ್ತೆಮ್ಮ. ಮೀನಾಕ್ಷಿ ಮೀನಾಕ್ಷಿ ನಡಿಯಮ್ಮ ಹೊರಡಣ. ಯಾಕೆ ಇಲ್ಲೇ ನಿಂತಿದ್ರ? ಮರ್ಯಾದೆಯಿಂದ ಈಗಲೇ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನನ್ನ ಕೈಯಾರಿ ಕತ್ತಿಡ್ದು ಆಚೆ ಹೋಗ್ತೀನಿ. ಹೋಗ್ತೀನಿ, ಆದ್ರೆ ಒಂದು ಹೇಳ್ತೀನಿ ಕೇಳಿಸ್ಕೋ. ಇವತ್ತು ನಾನಿರೋ ಪರಿಸ್ಥಿತಿನಲ್ಲಿ ನಾಳೆ ನೀನ್ ಇರ್ತೀಯಲ್ಲ, ಆಗ ಆಗ ಈ ಹೆತ್ತ ಕಳ್ಳಿನ ಸಂತಾನ ಗೊತ್ತಾಗುತ್ತೆ. ಅತ್ತೆ ಮಾವ ಸಾರ್ಥಕವಾಯ್ತು ಕಣಮ್ಮ, ಸಾರ್ಥಕವಾಯ್ತು. ಇವತ್ತಿನ ನನ್ನ ಸೇಡಿಗೆ ಸಾರ್ಥಕವಾಯ್ತು. ಇವತ್ತಿಗೆ ನನ್ನ ಸೇಡು ಸಂಪೂರ್ಣವಾಯ್ತು. 25 ವರ್ಷಗಳ ಹಿಂದೆ ನೀವು ನನ್ನ ಊಟ ಕಿತ್ಕೊಂಡಿದ್ರಿ, ಆದ್ರೆ ಇವತ್ತು ನಾನು ನಿಮ್ಮ ಊಟ ಕಿತ್ಕೊಂಡಿದ್ದೀನಿ. ಇವತ್ತಿಗೆ ಆ ಸೇಡು ಸಮಾಪ್ತಿ ಆಯ್ತು. ಅಪ್ಪ ಏನ್ ಹೇಳ್ತಿದ್ಯ? ಹೌದ್ರಿ, ನಮ್ ತಂದೆ ತಾಯಿಗೆ ಬಡಿಸಿ ದೂಟದಲ್ಲಿ ವಿಷ ಹಾಕಿದ್ದೀನಿ, ಅವ್ರ ಅದನ್ನ ತಿಂದ್ರೆ ಸತ್ತೋಗ್ತಾರೆ. ಅದ್ರ ಬದಲು ಅವ್ರಿಗೆ ಅವಮಾನ ಮಾಡಿ ಕಳಿಸು ಅಂತ ಮಾವನೇ ಹೇಳಿದ್ರು. ಅದಕ್ಕೆ ನನ್ನ ತಂದೆ ತಾಯಿ ಮುಂದೆ ಅಷ್ಟೊಂದು ಕಟ್ಟವಾಗಿ ನಾನು ನಡ್ಕೊಂಡ್ಬಿಟ್ಟೆ. ಅವಮಾನ ತಡಿಲಾದ್ರೆ ನಮ್ಮ ಅಪ್ಪ ಏನಾದ್ರು ಅನಾಹುತ ಮಾಡ್ಕೊಂಡ್ಬಿಟ್ರೆ ನಾನು ಏನ್ರಿ ಮಾಡ್ಲಿ? ಹೌದಾ, ನಾ ತಪ್ಪು ತಿಳ್ಕೊಬಿಟ್ಟು ನಿನ್ ಮೇಲೆ ಕೈ ಮಾಡ್ಬಿಟ್ನಲ್ಲೇ. ಅವ್ರು ಮೊದ್ಲೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು, ನಾನೇನೋ ಒಂದು ರಿಕ್ವೆಸ್ಟ್ ಮಾಡಿ ಕರ್ಕೊ ಬಂದಿದ್ದೆ. ನಡಿ ಮೊದ್ಲು ಎಲ್ಲಿದ್ದಾರೆ ಹುಡ್ಕೋಣ. ನಾನು ತಪ್ಪು ಮಾಡಿ, ನಾನು ತಪ್ಪು ಮಾಡಿಬಿಟ್ಟೆ. ಸ್ವಂತ ತಂಗಿನಿ ನಾನು, ಊಟ ಇಲ್ದೇ ಮನೆ ಬಿಟ್ಟು ಕಳಿಸ್ದೆ. ಛೇ, ನಂದು ಒಂದು ಜನ್ಮನ ದ್ವೇಷ 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 ಅಂದು ಏನೂ ಸಾಕಾಗ. ಪ್ರೀತಿ ವಿಶ್ವಾಸದಿಂದ ಗೆಲ್ಬೋದು, ಎಲ್ಲರನ್ನೂ ಗೆಲ್ಬೋದು, ದ್ವೇಷದಿಂದ ಯಾರನ್ನು ಗೆಲ್ಲಕ್ಕಾಗಲ್ಲ. ಇಲ್ಲಿ ಕೂತಿರೋರೆಲ್ಲ ತಿಳ್ಕೊಳ್ಳಿ, ದ್ವೇಷದಿಂದ ಯಾರನ್ನು ಏನು ಸಾಧಿಸಕ್ಕಾಗಲ್ಲ.
ನಾನು ಬದಲಾಗಿ ಒಳ್ಳೆತನದಲ್ಲಿ ಪ್ರೀತಿಯಿಂದ ಇರ್ತೀನಿ, ನೀವು ಬದಲಾಗಿ. ನಿಮಗೆ ಮುಖ ತೋರ್ಸಕ್ಕೂ ನನಗೆ ಯೋಗ್ಯತೆ ಇಲ್ಲ. ನಾನು ಮಾಡಿರೋ ತಪ್ಪು ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ಈ ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡಿದ್ವಿ, ನಾವೇನು ಬೇಜಾರು ಮಾಡ್ಕೊಂಡಿಲ್ಲಮ್ಮ. ನೀವೆಲ್ಲ ಖುಷಿಯಾಗಿದ್ದೀರಲ್ಲ, ಅಷ್ಟೇ ಸಾಕು. ಈ ಸಂತೋಷ ಮತ್ತೆ ಯಾರಿಗೂ ಸಿಗಲ್ಲ. ಸರಿ ಅದು ಅತ್ತೆ, ನೀವೇ ತಾಯಿಯಾಗಿ ಇನ್ ಮುಂದೆ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅತ್ತೆ ನಿಮ್ಮನ್ನ. ಬನ್ನಿ ಅತ್ತೆ, ಮನೆಗೆ ಹೋಗೋಣ. ರೀ ಎಲ್ಲೋದ್ರು ಅತ್ತೆ, ದಯವಿಟ್ಟು ಇಲ್ಲ ಕಣ. ಈ ಸಂತೋಷ ಯಾರಿಗೂ ಸಿಗಲ್ಲ, ನಡೆಯ ಹೋಗೋಣ. ಅರಿಯುವ